ಇವತ್ತು ರಾಜ್ಯಾದ್ಯಂತ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಕೂಡ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಂತೂ ಅಂಬಾವಿಲಾಸ ಅರಮನೆ ಮದುವಣ ಗಿತ್ತಿಯಂತೆ ಕಂಗೊಳಿಸ್ತಾ ಇರುವಂಥದ್ದು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಸಾಂಸ್ಕೃತಿಕ ನಗರಿಯಲ್ಲಿ ಮನೆ ಮಾಡಿರುವಂಥದ್ದು. ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿದೆ. ಆಯುಧ ಪೂಜಾ ಕಾರ್ಯಕ್ರಮಗಳು ಈಗ ಆರಂಭ ಆಗಿರುವಂಥದ್ದು. ಪಟ್ಟದ ಆನೆ, ಕುದುರೆ, ಹಸು, ಆನೆಗಳಿಗೆ ವಿಶೇಷ ಪೂಜೆಯನ್ನು ಮಾಡಲಾಗುತ್ತೆ. ಅರಮನೆಯ ಖಾಸ ಆಯುಧಗಳಿಗೂ ಕೂಡ ವಿಶೇಷ ಪೂಜೆಯನ್ನು ಇವತ್ತು ಸಲ್ಲಿಕೆ ಮಾಡಲಾಗುತ್ತೆ. ಅಂಬಾವಿಲಾಸ ಅರಮನೆಯಲ್ಲಿ ನವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ಅರಮನೆಯ ಕಲ್ಯಾಣ ಮಂಟಪದಲ್ಲಿ ರಾಜವಂಶಸ್ಥ ಯದುವೀರ್ ಒಡೆಯವರವರಿಂದ ಆಯುಧ ಪೂಜೆ ಇವತ್ತು ನೆರವೇರುತ್ತೆ. ಆಯುಧ ಪೂಜೆಯ ಬಳಿಕ ಸವಾರಿ ತೊಟ್ಟಿಯಲ್ಲಿ ಪಟ್ಟದ ಆನೆ, ಕುದುರೆ, ಹಸು, ವಾಹನಗಳಿಗೆ ಯದುವೀರ್ ಒಡೆಯರವರು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಆಯುಧ ಪೂಜೆಯ ಆಚರಣೆಗೆ ಅರಮನೆ ನಗರಿ, ಸಾಂಸ್ಕೃತಿಕ ನಗರಿ, ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಸಜ್ಜಾಗಿರುವಂಥದ್ದು. ನಗರದ ದೇವರಾಜ ಮಾರುಕಟ್ಟೆ, ಎಂ ಜಿ ರಸ್ತೆ ಮಾರುಕಟ್ಟೆಯಲ್ಲಿ ಆಯುಧ ಪೂಜೆಯ ಸಾಮಗ್ರಿಗಳ ಖರೀದಿ ಭರಾಟೆ ಕೂಡ ಜೋರಾಗಿರುವಂಥದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಅರಮನೆಯಲ್ಲಿ ಈಗ ಆಯುಧ ಪೂಜೆಯ ಸಿದ್ಧತೆ ಹೇಗಾಗ್ತಾ ಇದೆ ಅಂಥೇಳಿ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಹಿನ್ನೆಲೆಯಲ್ಲಿ ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿ ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿದೆ. ಗಮನಿಸ್ತಾ ಇದ್ದೀರಿ, ಆಯುಧ ಪೂಜೆಯ ಪೂಜಾ ಕೈಂಕಾರ್ಯಗಳೆಲ್ಲವೂ ಕೂಡ ಆರಂಭ ಆಗಿದೆ. ಮೊದಲಿಗೆ ಈಗ ನೇರವಾಗಿ ಅಂಬಾವಿಲಾಸ ಅರಮನೆಯಿಂದ ಪಟ್ಟದ ಕತ್ತಿ ಮತ್ತು ಅಲ್ಲಿನ ಪಟ್ಟದ ಆನೆಯ ಮುಖಾಂತರವಾಗಿ ಕೋಡಿ ಸೋಮೇಶ್ವರ ದೇವಾಲಯಕ್ಕೆ ಪೂಜೆಯನ್ನು ಸಲ್ಲಿಕೆ ಮಾಡೋದಕ್ಕೆ, ಜೊತೆಗೆ ಶುಚಿಯನ್ನು ಮಾಡೋದಕ್ಕೆ ಹೋಗ್ತಾ ಇದೆ. 7:10 ಒಳಗಾಗಿ, ಅಂದರೆ 6:40 7:10 ಒಳಗಾಗಿ ಈ ಪಟ್ಟದ ಆನೆ, ಕುದುರೆ ಎಲ್ಲವನ್ನೂ ಸೇರಿ ತೆಗೆದುಕೊಂಡು ಕೋಡಿ ಸೋಮೇಶ್ವರ ದೇವಾಲಯಕ್ಕೆ ಹೋಗಿ ಶುಚಿಯನ್ನಗೊಳಿಸಿ ಜೊತೆಗೆ ಪೂಜೆ ಕೈಂಕಾರ್ಯವನ್ನು ಮುಗಿಸಿ ವಾಪಸ್ಸು ಬರಬೇಕಿರುತ್ತೆ. ಗಮನಿಸ್ತಾ ಇರ್ಬೋದು, ಪಟ್ಟದ ಕುದುರೆ ಆನೆ, ಅದೇ ರೀತಿ ಕಂಜನ್ ಆನೆ ಇರ್ಬೋದು, ಪಟ್ಟದ ಆನೆ ಭೀಮ ಇರ್ಬೋದು, ಎಲ್ಲವೂ ಕೂಡ ಹೋಗ್ತಾ ಇದೆ. ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ದೀರಿ. ಪಟ್ಟದ ಕತ್ತಿಯನ್ನು ಪಲ್ಲಕ್ಕಿ ಮುಖಾಂತರವಾಗಿ ತೆಗೆದುಕೊಂಡು ಬಂದು ಕೋಡಿ ಸೋಮೇಶ್ವರಕ್ಕೆ ದೇವಾಲಯಕ್ಕೆ ಹೋಗುವಂತಹ ವಿಜುವಲ್ಸ್ಗಳನ್ನು ಸದ್ಯ ನೀವು ಗಮನಿಸ್ತಾ ಇದ್ದೀರಿ. ಅಂಬಾವಿಲಾಸ ಅರಮನೆಯಿಂದ ನೇರವಾಗಿ ಪಟ್ಟದ ಕತ್ತಿಯನ್ನಿದೆ, ಪಟ್ಟದ ಕತ್ತಿಯನ್ನು ಪಲ್ಲಕ್ಕಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿ. ಈ ಪಲ್ಲಕ್ಕಿಯಲ್ಲಿ ತೆಗೆದುಕೊಂಡು ಹೋಗಿ ಕೋಡಿ ಸೋಮೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವಂಥ ಕೆಲಸಗಳೆಲ್ಲ ಆಗುತ್ತೆ. ಅದಾದ ಬಳಿಕ 7:30 ಒಳಗೆ ಕೋಡಿ ಸೋಮೇಶ್ವರ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಕೆಯನ್ನು ಮಾಡಿದ ಬಳಿಕಾಗಿ ಆನೆ ಬಾಗಿಲು ಮುಖಾಂತರ ಕಲ್ಯಾಣ ಮಂಟಪಕ್ಕೆ ವಾಪಸ್ ತರುವಂಥ ಕೆಲಸ ಆಗುತ್ತೆ. ಇದಾದ ಬಳಿಕ 9:05 ಚಂಡಿ ಹೋಮ ಪೂರ್ಣಾಹುತಿ, 11:45 ಪಟ್ಟದ ಆನೆ, ಕುದುರೆ, ಹಸು, ಆನೆ ಅವೆಲ್ಲವೂ ಕೂಡ ಅಂಬಾವಿಲಾಸ ಅರಮನೆಯ ಬಾಗಿಲೇನಿದೆ ಅಲ್ಲಿಗೆ ವಾಪಸ್ ಬರುತ್ತೆ. 12:20 to 12:45 ಒಳಗೆ ಅರಮನೆಯ ಕಲ್ಯಾಣ ಮಂಟಪದಲ್ಲಿ ಆಯುಧ ಪೂಜೆಯನ್ನು ಯದುವೀರ್ ಒಡೆಯರವರು ಸಲ್ಲಿಕೆಯನ್ನು ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಅವರ ಬಳಕೆ ಮಾಡ್ತಾ ಇರುವಂಥ ವಾಹನಗಳಿಂದೆ ವಾಹನಗಳು, ಅಂದರೆ ಗಂಡ ಬೇರುಂಡ ಲಾಂಛನ ಇರುವಂಥ ವಾಹನಗಳನ್ನೇನು ಅವರು ಬಳಕೆಯನ್ನು ಮಾಡ್ತಾ ಇದ್ದಾರೆ, ಇಂದಿನಿಂದ ಏನೆಲ್ಲ ವಾಹನಗಳನ್ನು ಬಳಕೆ ಮಾಡಿದ್ರು ಅವೆಲ್ಲವನ್ನು ಕೂಡ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಮೈಸೂರು ಅರಮನೆಯಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ರಾಘು. ಮಾತನಾಡಿಸ್ತಾ ಹೋಗೋಣ ರಾಘು. ಆಯುಧ ಪೂಜೆಯ ಸಂಭ್ರಮ ಮೈಸೂರು ಅರಮನೆಯಲ್ಲಿ ಹೇಗೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ, ಜೊತೆಗೆ ಸಂಭ್ರಮಾಚರಣೆ ಯಾವ ರೀತಿ ಇದೆ ಅಲ್ಲಿ ಅಂಥೇಳಿ. ಪ್ರೇಮ, ಈಗಾಗಲೇ ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿದೆ. ಬೆಳಗ್ಗೆಯಿಂದಲೂ ಕೂಡ ಪೂಜೆ ಕೈಂಕರ್ಯಗಳೆಲ್ಲವೂ ಕೂಡ ಆರಂಭ ಆಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಗಮನಿಸ್ತಾ ಇರ್ಬೋದು, ವಿಜುವಲ್ಸ್ಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇವತ್ತು ಅಂಬಾವಿಲಾಸ ಅರಮನೆಯಲ್ಲಿ ದುರ್ಗಾಷ್ಟಮಿಯ ಮಹಾನವಮಿಯನ್ನು ಆಚರಣೆ ಮಾಡಲಾಗುತ್ತೆ. ಬೆಳಗ್ಗೆ 6:00 ಚಾಮುಂಡಿ ತೊಟ್ಟಿಯಲ್ಲಿ ಚಂಡಿ ಹೋಮವನ್ನು ಮಾಡಲಾಗಿದೆ. ಅದಾದ ಬಳಿಕ ಪಟ್ಟದ ಆನೆ, ಕುದುರೆ, ಹಸು, ಆನೆ ಬಾಗಿಲಿಗೆ ಬಂದು 6:30 to 7:30 ಒಳಗಾಗಿ ಪಟ್ಟದ ಕತ್ತಿ ಏನಿತ್ತು, ಖಾಸಗಿ ಆಯುಧಗಳು ಅಂತ ಏನು ಕರಿತೀವಿ, ಆ ಪಟ್ಟದ ಕತ್ತಿ ಖಾಸಗಿ ಆಯುಧಗಳನ್ನು ತೆಗೆದುಕೊಂಡು ಆನೆ ಬಾಗಿಲ ಮುಖಾಂತರವಾಗಿ ಕೋಡಿ ಸೋಮೇಶ್ವರ ದೇವಾಲಯಕ್ಕೆ ಬಂದಿದ್ವು. ಈಗ ಪೂಜೆಯನ್ನು ಸಲ್ಲಿಕೆಯನ್ನು ಮಾಡಿ ಅಲ್ಲಿಂದ ನೇರವಾಗಿ ವಾಪಸ್ಸು ಕಲ್ಯಾಣ ಮಂಟಪದ ಕಡೆ ಹೊರಡ್ತಾ ಇರುವಂಥದ್ದು. 7:30 to 8:00 ಒಳಗಾಗಿ ಕೋಡಿ ಸೋಮೇಶ್ವರ ದೇವಾಲಯದಲ್ಲಿ ಖಾಸ ಆಯುಧಗಳನ್ನ ಪೂಜೆಯನ್ನು ಮಾಡಿ ಮುಗಿಸಿ ಈಗ ಕಲ್ಯಾಣ ಮಂಟಪಕ್ಕೆ ಹೋಗುತ್ತೆ. 9:05 ಚಂಡಿ ಹೋಮ ಪೂರ್ಣಾಹುತಿ, 11:45 ಪಟ್ಟದ ಆನೆ, ಕುದುರೆ, ಹಸು ಜೊತೆಗೆ ಮತ್ತೆ ವಾಪಸ್ ಆನೆ ಬಾಗಿಲಿಗೆ ಬರುತ್ತೆ. ಆ ಬಳಿಕ ಅಲ್ಲಿ ಪೂಜೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಯದುವಂಶದ ರಾಜ ಯದುವೀರ್ ಒಡೆಯರವರು ಮಾಡ್ತಾರೆ. ಈಗ ಅದಕ್ಕೆ ಆರಂಭಿಕ ಹಂತವಾಗಿ ಈಗ ಗಮನಿಸ್ತಾ ಇರುವಂಥ ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ದೀರಿ. ನಿಶಾನೆ ಆನೆ, ಹಾಗೆ
ಪಟ್ಟದ ಆನೆ ಈಗಾಗಲೇ ಪಟ್ಟದ ಕತ್ತಿಯನ್ನು ತೆಗೆದುಕೊಂಡು ವಾಪಸ್ ಹೋಗ್ತಾ ಇರುವಂಥದ್ದು. ಒಂದು ಅರ್ಧ ಮುಕ್ಕಾಲು ಗಂಟೆ ಹಿಂದೆ ಅಷ್ಟೇ ಕೋಡಿ ಸೋಮೇಶ್ವರ ದೇವಾಲಯಕ್ಕೆ ಬಂದಿರ್ತಾರೆ. ಅರಮನೆಯ ಆವರಣದ ಒಳಭಾಗದಲ್ಲೇ ಇರುವಂಥ ಕೋಡಿ ಸೋಮೇಶ್ವರ ದೇವಾಲಯ ಏನಿದೆ ಅಲ್ಲಿಗೆ ಪಟ್ಟದ ಕತ್ತಿಯನ್ನು ಪಲ್ಲಕ್ಕಿ ಮುಖಾಂತರವಾಗಿ ತೆಗೆದುಕೊಂಡು ಬಂದು ಪೂಜೆಯನ್ನು ಸಲ್ಲಿಸುವಂಥ ಕೆಲಸ ಆಯಿತು. ಪೂಜೆ ಎಲ್ಲವನ್ನೂ ಕೂಡ ಸಲ್ಲಿಕೆಯನ್ನು ಮಾಡಿ ಈಗ ವಾಪಸ್ ಮತ್ತೆ ಕಲ್ಯಾಣ ಮಂಟಪದ ಕಡೆಗೆ ಹೋಗುವಂಥ ಕೆಲಸಗಳಾಗುತ್ತೆ. ಇಲ್ಲಿಂದ ತೆಗೆದುಕೊಂಡು ಹೋದಂಥ ಪಟ್ಟದ ಕತ್ತಿ ಏನಿದೆ ಅದನ್ನು ಇಟ್ಟು ಅಂದರೆ ಅಲ್ಲಿರುವಂತಹ ಪಟ್ಟದ ಮೇಲೆ ಇಟ್ಟು ಅದನ್ನು ಪೂಜೆಯನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಆ ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಕೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಇಲ್ಲಿಂದ ಪಟ್ಟದ ಆನೆ ಕುದುರೆ ಏನಿದು ನಿಶಾನ ಆನೆ ಕುದುರೆ ಎಲ್ಲವನ್ನ ಸಹ ಅದರ ಮುಖಾಂತರವಾಗಿ ಮೆರವಣಿಗೆ ಮುಖಾಂತರವಾಗಿ ಅದನ್ನು ತೆಗೆದುಕೊಂಡು ಹೋಗುವಂಥ ಕೆಲಸಗಳಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ ಆ ಮುಂಭಾಗದಲ್ಲಿ ಕಂಜನ ಆನೆ ನಿಶಾನೆ ಆನೆ ಜೊತೆಗೆ ಪಟ್ಟದ ಆನೆ ಹಿಂಭಾಗ ಕೂಡ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಕೋಡಿ ಸೋಮೇಶ್ವರ ದೇವಾಲಯದ ಒಳಗೆ ಪೂಜೆಯನ್ನು ಸಲ್ಲಿಕೆಯನ್ನ ಮಾಡ ಆದ ಬಳಿಕ ಸದ್ಯ ಈಗ ನೇರವಾಗಿ ಕಲ್ಯಾಣ ಮಂಟಪಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸಗಳಾಗ್ತಾ ಇದೆ ಪ್ರೇಮ್. ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ.